ಯಾವ ಸಿನಿಮಾ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಸೊ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೋದಾ? ಎಕ್ಸ್ಕ್ಲೂಸಿವ್ ಆಗಿ ಅದೇ ಟೈಮ್ ಬಂದಾಗ ಹೇಳೋಣ ಅಂತ ಅಷ್ಟೇ. ಇಶಾನ್ ಅವ್ರದ್ದು ಮಾಡ್ತಾ ಇದೆಲ್ಲ, ಒಂದು ಪ್ರೀ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ, ಆದಷ್ಟು ಬೇಗ ಅಪ್ಡೇಟ್ಸ್ ಕೊಡ್ತೀವಿ. ಯಾವಾಗ ಹೇಳ್ಬೋದು? ನಿಮ್ಮ ಅಭಿಮಾನಿಗಳು, ನಿಮ್ಮ ಪ್ರೀತಿ ಸರ್ ತುಂಬ ಕಾಯ್ದಿದ್ದಾರೆ, ಯಾವಾಗ ಬರ್ಬೋದು? ಸಂಕ್ರಾಂತಿ ಆದ ನಂತರ ಶುರು ಮಾಡ್ತೀವಿ. ಯಾರಿಗೆ ಮಾಡ್ತಾ ಇದ್ದೀರಾ? ಇಶಾನ್ ಅವ್ರಿಗೆ. ಇಶಾನ್ ಅವ್ರು ಯಾವ ಥರ ಸಬ್ಜೆಕ್ಟ್ ಏನಾದರೂ ಹೇಳ್ಬೋದು? ತುಂಬ ಅರ್ಲಿ ಅನಿಸುತ್ತೆ. ಇನ್ನು ನಾನು ಕೂಡ ಆ ಸಿದ್ಧತೆಗಳಲ್ಲಿ ಇದ್ದೀನಿ ಎಲ್ಲ ಕೆಲಸಗಳಿಗೆ. ನಿಮ್ಮ ಪ್ರೀತಿ ಆಶೀರ್ವಾದ ಆರೋಗ್ಯ ಎಲ್ಲ ಸದಾ ಇದೆ. ನೀವು ಗಾಂಧಿ ಸಾಂಗ್ ಕೇಳಿದ್ರಲ್ಲ, ನಿಮ್ಗೆ ಏನು ಅನಿಸ್ತದೆ ಹೇಳಿದ್ರೆ? ಖಂಡಿತ, ಯಾಕಂದ್ರೆ ಗುರುಗಳ ಸಾಂಗ್ ಯಾವಾಗಲೂ ಸ್ಪೆಷಲ್ ಅನಿಸುತ್ತೆ. ಆ್ಯಂಡ್ ಹರಿ ಸರ್ ಮ್ಯೂಸಿಕ್ ಅನ್ನೋದು ಯಾವಾಗಲೂ ಕೂಡ ಸ್ಪೆಷಲ್. ಆ್ಯಂಡ್ ಪ್ರತಿ ಸಾಲು ಕೂಡ ನಮ್ಮೊಳಗಡೆ ಒಂದು ನಮ್ಮತನ ಅನ್ನೋದನ್ನು ಯಾವಾಗಲೂ ಕೂಡ ಆ ಒಂದು ಪದ ಸಾಲು ಕೂಡ ಹೇಳುತ್ತೆ. ಆ್ಯಂಡ್ ಪ್ರತಿ ಸಾಲು ಕೇಳಿದಾಗಲೂ ಒಂದು ಗರ್ವ ಬರುತ್ತೆ, ಕನ್ನಡಿಗ ಅನ್ನೋ ಒಂದು ಗರ್ವ. ಆ್ಯಂಡ್ ದರ್ಶನ್ ಸರ್ನ ತುಂಬ ದಿನಗಳಾಗಿದೆ ಸ್ಕ್ರೀನ್ ಮೇಲೆ ನೋಡಿ ಮಿಸ್ ಮಾಡ್ಕೊತಾರೆ ಅಂತ ಅಭಿಮಾನಿಗಳಿಗೆಲ್ಲ ಒಂದು ರಸದೌತಣ ಖಂಡಿತ ಸಿಗುತ್ತೆ ಥಿಯೇಟರ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹರಿ ಸರ್ ನಿರ್ದೇಶನದ ಸಿನಿಮಾ ಮತ್ತು ಶೈಲಾ ಜನಾಗ್ ಅವರು ಮತ್ತೆ ನಿರ್ಮಾಣ ಮಾಡಿದಂಥ ಸಿನಿಮಾ ಯಜಮಾನ ನಂತರ ಒಂದು ಕಾಂಬಿನೇಷನ್ ಅಂತ ಅನ್ಬೋದು. ಆ್ಯಂಡ್ ನಾನು ಕೂಡ ಒಬ್ಬ ಅಭಿಮಾನಿಯ ಕಾಯ್ತಾ ಇದ್ದೀನಿ.